ರಾಧಾ, ನಿನಗೆ ಗೊತ್ತಾ, ಬೆಳಗ್ಗೆ ಭೋಜನ ತುಂಬಾನೇ ರುಚಿಯಾಗಿತ್ತು. ಆದ್ರೀಗ ಯಾಕೋ ಗೊತ್ತಿಲ್ಲ, ಮತ್ತೆ ಹಸಿವಾಗ್ತಾ ಇದೆ. ಏನಾದರೂ ತಿನ್ಸೋಕಾಗತ್ತಾ? ನನಗದನ್ನು ತಿನ್ನಿಸ್ತೀಯಾ ರಾಧಾ? ತುಂಬಾನೇ ಹಸಿವಾಗ್ತಾ ಇದೆ. ತರ್ತೀನಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಸೆಕೆ ಯಾಕೋ ಜಾಸ್ತಿ ಆಗ್ತಿದೆ ಅಲ್ಲ. ಆಹಾ, ಈ ತಣ್ಣಗಿರೋ ಗಾಳಿ, ಆದ್ರೆ ತುಂಬಾ ಹಸು ಆಗ್ತಾ ಇದೆ. ರಾಧಾ, ಏನಾದ್ರೂ ತಿನ್ನಿಸ್ತೀಯಾ ಇಲ್ವೋ? ಕಾಲು ಯಾಕೋ ತುಂಬಾನೇ ನೋವುತ್ತಾ ಇದೆ. ಯಾರಾದ್ರೂ ಬಂದು ಒಂಚೂರು ಕಾಲು ಒತ್ತಿದ್ರೆ ತುಂಬಾ ಸುಖವಾಗಿರುತ್ತೆ. ಯಾಕಾಗಲ್ಲ, ನಾನು ಬೀಸಣ್ಗೆ ಬೀಸ್ತಾ ಹಾಗೆ ನಿನ್ ಕಾಲನ್ನು ಒತ್ತುತ್ತೀನಿ. ನಿನ್ಗಾಗ ಒಳ್ಳೆ ನಿದ್ದೆ ಬರುತ್ತೆ. ನಿನ್ಗೆ ನಿದ್ದೆ ಕೂಡ ತುಂಬಾ ಅವಶ್ಯಕವಾದದ್ದು. ವಾ ವಾ ವಾ. ಆಹಾ, ರಾಧಾ ಎಷ್ಟು ಸುಖವಾಗಿದೆ. ನೀನ್ ಹೀಗೆ ಗಾಳಿ ಬೀಸ್ತಾ ಇದ್ರೆ ನನಗಂತೂ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಹೀಗೆ ಗಾಳಿ ಬೀಸ್ತಾನೆ ಇರು, ಇಲ್ಲಾಂದ್ರೆ ನನಗೆ ಎಚ್ಚರ ಆಗ್ಬಿಡುತ್ತೆ. ಸರಿನಾ? ಹಾಗೆ ಇನ್ನೊಂದ್ ಕೆಲ್ಸ ರಾಧಾ, ನಾನು ಎದ್ದೇಳ್ತಿದ್ದ ಹಾಗೆ ದಯವಿಟ್ಟು ನನಗೋಸ್ಕರ ತಣ್ಣಗಿರೋ ಯಾವ್ದಾದ್ರು ಒಂದ್ ಶರ್ಬತ್ ತಗೊಂಡ್ ಬಾ. ಹಾ ಕೃಷ್ಣ, ನೀನು ನಿಶ್ಚಿಂತೆಯಿಂದ ನಿದ್ದೆ ಮಾಡು. ಅಬ್ಬಾ, ನನ್ ಕಾಲು. ಕೃಷ್ಣ ಅಂತೂ ಮಲಗಿದ್ದಾಯ್ತು. ನಾನು ಆದಷ್ಟು ಬೇಗ ಬಾಕಿ ಕೆಲಸ ಮುಗಿಸ್ ಬರ್ತೀನಿ. ಆ ನಕಾರಾತ್ಮಕ ಶಕ್ತಿಗಳು ಹರಡೋದ್ರಿಂದ ಅವುಗಳನ್ನ ಹೇಗ್ ತಡೆಯೋದಕ್ ಸಾಧ್ಯ? ಅಶ್ವಮೇಧ ಯಾಗದಿಂದ. ಒಂದು ವೇಳೆ ಈ ಯಾಗದ ಚರ್ಚೆ ಪ್ರಪಂಚದಲ್ಲಿ ಎಲ್ಲೇ ಆಗಲಿ, ಆಗ ನೀನು ನನಗೆ ಸುದ್ದಿ ಕೊಡಬೇಕು. ಆದ್ರೆ ಗುರುಗಳೇ, ಅಶ್ವಮೇಧ ಯಾಗಕ್ಕೆ ಮತ್ತೆ ಈ ವಿಷಯಕ್ಕೆ ಏನ್ ಸಂಬಂಧ? ಸಂಬಂಧ ಇದೆ ಸಾಂಬ, ಸಂಬಂಧ ಇದೆ. ಮತ್ತದು ಆದಷ್ಟು ಬೇಗ ನಿನಗೂ ಗೊತ್ತಾಗುತ್ತೆ. ನಮ್ಮ ಭಯ ನಿಜ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ ಮಹಾದೇವ. ಏನಾಯ್ತು? ಅಲಕ್ಷ್ಮಿ ದ್ವಾರಕಾಗೆ ಬಂದಿದ್ದರಿಂದ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಎಷ್ಟು ನಕಾರಾತ್ಮಕ ಶಕ್ತಿ ಬಂದಿತ್ತು ಅಂದರೆ ಅದು ಅಲಕ್ಷ್ಮಿ ಹಿಂದಕ್ಕೆ ಹೋದರೂ ಹಾಗೆ ಹರಡಿಕೊಂಡಿದೆ. ಈಗ ಈ ನಕಾರಾತ್ಮಕ ಶಕ್ತಿಗಳಿಂದ ಭೂಮಿಯನ್ನ ಹೇಗ್ ಕಾಪಾಡೋದು? ಈಗ ಕೃಷ್ಣ, ಅವರಿಗಿಂತ ಶಕ್ತಿಶಾಲಿ ಜಗತ್ತಿನಲ್ಲಿ ಯಾರು ಇಲ್ಲವೆಂದು ಸಾಬೀತು ಮಾಡಬೇಕು. ಆದ್ರೆ ಇದು ಎಲ್ರಿಗೂ ಗೊತ್ತಿರೋದೆ, ಶ್ರೀ ಕೃಷ್ಣನೇ ಹೆಚ್ಚು ಶಕ್ತಿಶಾಲಿ. ಇನ್ನು ಶ್ರೀ ಕೃಷ್ಣ ಸಾಬೀತು ಮಾಡೋ ಅವಶ್ಯಕತೆ ಏನಿದೆ? ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವಾಗ ಇದರ ಎದುರಿಗೆ ಕೃಷ್ಣ ತನ್ನ ಶಕ್ತಿ ತೋರಿಸಿಕೊಳ್ಳದೆ ಇದ್ರೆ ಈ ನಕಾರಾತ್ಮಕ ಶಕ್ತಿಗಳು ಜಗತ್ತಿಗೆಲ್ಲ ಹಾನಿ ಮಾಡಿಬಿಡುತ್ತೆ. ಇದಕ್ಕಿರೋದು ಒಂದೇ ದಾರಿ, ಅಶ್ವಮೇಧ ಯಾಗ. ಏನಾಯ್ತು ಕೃಷ್ಣ? ನಿನ್ ಕಣ್ಣಲ್ಲಿ ಕಣ್ಣೀರ್ ಯಾಕೆ ಬರ್ತದೆ? ನೀನ್ ಹೇಳಿದ್ದನ್ನೆಲ್ಲ ನಾನ್ ಸರಿಯಾಗಿ ಮಾಡಿಲ್ಲ ಅಂತನ ಕೃಷ್ಣ? ಹಾಗೆಲ್ಲ ಏನು ಇಲ್ಲ ರಾಧಾ. ನೀನ್ ಹೇಳಿದ್ದೆ
ನಿನ್ಗೆ ಎಚ್ಚರ ಆದಾಗ ನಿನ್ನ ಎದುರಿಗೆ ನಗ್ತಾ ಇರೋ ಒಂದು ಸುಂದರವಾದ ಮುಖ ಕಾಣ್ಬೇಕು ಅಂತ. ಆದ್ರೆ ನಾನು ಅದಕ್ಕೆ ತಕ್ಕೊಳ್ಳಲ್ಲ, ನಾನೇನು ಮಾಡೋಕ್ಕಾಗ್ಲಿಲ್ಲ ಕೃಷ್ಣ. ಹಾಗೆಲ್ಲ ಏನು ಇಲ್ಲ ಅಂತ ಹೇಳದ್ನಲ್ಲ. ನನಗ್ ಸಮಾಧಾನ ಮಾಡೋಕೆ ನೀನ್ ಏನೇನೋ ಹೇಳ್ಬೇಡ ಕೃಷ್ಣ. ನನಗ್ ಅನುಭವ ಆಗ್ತದೆ ನಾನ್ ನಿನ್ನ ಇಚ್ಛೆಯ ಪ್ರಕಾರ ಏನು ಮಾಡೋಕ್ಕಾಗ್ಲಿಲ್ಲ ಅಂತ. ಆದ್ರೆ ನನ್ನ ಹತ್ರ ಒಂದ್ ಉಪಾಯ ಇದೆ, ನನಗ್ ಗೊತ್ತು, ಮತ್ತೆ ನಾನು ಅರ್ಥ ಮಾಡ್ಕೋಬಹುದು. ನಾನೊಬ್ಳೆ ನಿನ್ನ ಸೇವೆನ ಮಾಡೋಕ್ಕಾಗಲ್ಲ, ಜೊತೆಗೆ ನಾನು ಹೇಳೋ ಉಪಾಯ ನಿನಗೆ ಇಷ್ಟ ಆಗುತ್ತೆ. ನೀನ್ ಯಾವತ್ತು ಹಾಗೆಲ್ಲ ಯೋಚನೆ ಮಾಡ್ಬೇಡ, ಹೀಗೆ ಯಾವತ್ತು ಹೇಳಲೇಬೇಡ. ನೀನು ನೀನ್ ಏನ್ ಮಾಡ್ತಿದ್ಯೋ ಅದನ್ನ ಬೇರೆ ಯಾರು ಮಾಡೋಕ್ ಸಾಧ್ಯನೇ ಇಲ್ಲ. ನನಗೆ ಬೇರೆ ಯಾರ ಅವಶ್ಯಕತೆನೂ ಇಲ್ಲ. ನಿನ್ನಿಂದ ಎಷ್ಟು ಮಾಡೋಕ್ಕಾಗತ್ತೋ ನನಗೆ ಅದೇ ಸಾಕಾಗತ್ತೆ ರಾಧಾ. ಅಯ್ಯೋ, ಇದೇನ್ ಹೇಳ್ತಿದ್ಯಾ ನೀನು? ಬೆಳಿಗ್ಗೆ ತಾನೇ ನೀನು ನಿನ್ ಸೇವೆಗೆ ಇನ್ನೊಬ್ರ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೆ ಅಲ್ವಾ? ಆದ್ರೆ ಈಗ ಹೇಳ್ತಿದ್ಯಾ ಬೇಡ ಅಂತ, ಜೊತೆಗೆ ದುಃಖನೂ ಪಡ್ತಿದ್ಯಾ. ಸರಿ ಸರಿ ಆಯ್ತು, ನಾನು ಈ ಮಾತನ್ನ ಮತ್ತೆ ಹೇಳೋದಿಲ್ಲ. ಆದ್ರೆ ಹಾ, ಇನ್ಮೇಲೆ ನೀನ್ ಹೇಗ್ ಬಯಸ್ತೀಯೋ ಹಾಗೆ ಆಗತ್ತೆ. ಮತ್ತೆ ಇವತ್ ನಾನ್ ನಿನ್ಗೋಸ್ಕರ ಏನೋ ವಿಶೇಷವಾದದನ್ ಮಾಡ್ಬೇಕು, ಹಾಗೆ ಈ ಉಪಾಯ ನನ್ನ ಸಂತೋಷಕ್ಕೆ ಅಂತಾನೆ ಅನ್ಕೋ. ನಿನ್ನ ಸಂತೋಷಕ್ಕೋಸ್ಕರ ಯಾವುದೇ ಕೆಲಸ ಮಾಡಿದ್ರು ನಾನು ಅದನ್ನ ಹೇಗ್ ತಾನೇ ನಿಲ್ಸೋಕಾಗತ್ತೆ ಹೇಳು. ನಿನಗೆ ಯಾವ್ದು ಸರಿ ಅನ್ಸತ್ತೋ ಅದನ್ ಮಾಡು. ಈಗ ನೋಡ್ತಾ ಇರು ಎಂಥ ಒಳ್ಳೆ ಸೇವೆ ಮಾಡ್ತೀನಿ ನಾನ್ ನಿನಗೆ ಅಂತ. ದ್ವಾರಕಾಧೀಶ ಕೃಷ್ಣ ನನ್ನನ್ನು ನೋಡಿ ಇಷ್ಟೊಂದು ಹೆದರ್ಕೊಂಡಿದ್ದಾನ? ಭೇಟಿ ಮಾಡೋಕೂ ಬಂದಿಲ್ಲ. ಏನ್ ಅನ್ಕೊಂಡಿದ್ದಾರ ಅವರು? ಅವ್ರ ಆಸೆ ಏನು? ನಾನು ಈ ಸಲ ಆಶೀರ್ವಾದದ ಬದಲಾಗಿ ಶಾಪ ಕೊಡ್ಲ ಅವರಿಗೆ. ಗುರುಗಳೇ, ನೀವು ನಮಗೋಸ್ಕರ ಕಾಯ್ಬೇಕಾಗ್ ಬಂತು, ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ದಯವಿಟ್ಟು ನನ್ನ ಪ್ರಣಾಮವನ್ನ ಸ್ವೀಕರಿಸಿ. ನೋಡಿ, ಈಗ ನೀವೆಲ್ಲ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ನಾನು ಮತ್ತೆ ಕೃಷ್ಣ ಬಂದಿದ್ದೀವಿ ಅಂದ್ಮೇಲೆ ಇದನ್ನ ನಾವೇ ನೋಡ್ಕೋತೀವಿ. ಅದು ನೀವೇನೋ ಹೇಳ್ತಿದ್ರಲ್ಲ, ಹಾ ನೋಡಿ, ಶಾಪ ಕೊಡೋದು ಅಥವಾ ವರ ಕೊಡೋದು ಅದು ನಿಮ್ಮಿಷ್ಟ ಆಗಿರತ್ತೆ. ಇದ್ರಲ್ಲಿ ನಾವಂತೂ ಮಧ್ಯ ಬರೋಕಾಗೋದಿಲ್ವಲ್ಲ. ಆದ್ರೆ ಒಂದೇ ಒಂದ್ ಕೋರಿಕೆ ಇದೆ. ಈಗ ನೀವು ಸ್ವತಃ ದ್ವಾರಕಾಗ್ ಬಂದಿದ್ದೀರಾ ಅಂದ್ಮೇಲೆ ನೀವು ನಮ್ಮ ಆತಿಥ್ಯವನ್ನ ಸ್ವೀಕರಿಸಲೇಬೇಕು. ಈ ಭಾಗ್ಯವನ್ನಾದ್ರೂ ನಮಗ್ ಕೊಡಿ. ಇಲ್ಲ, ನಾನು ನಿಮ್ಮ ದ್ವಾರಕದಲ್ಲಿ ಆತಿಥ್ಯ ಯಾವಾಗ ಸ್ವೀಕಾರ ಮಾಡ್ತೀನಿ ಅಂದ್ರೆ ನೀವು ನನ್ನ ಒಂದು ಆಸೆನ ಪೂರೈಸಿದ್ರೆ ಮಾತ್ರ. ಸರಿ, ನಿಮ್ಮ ಆಸೆ ಏನು ಅಂತ ಹೇಳಿ, ನಾನು ಅದನ್ನ ಪೂರೈಸೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ನನಗೆ ಮಾತು ಕೊಡ್ಬೇಕು. ಹಾಗೆ ನೆನಪಿರ್ಲಿ, ನೀವು ಒಂದು ಸಲ ನನಗೆ ಮಾತು ಕೊಟ್ಟು ಅದನ್ನ ಪೂರ್ತಿ ಮಾಡದೆ ಹೋದ್ರೆ ನಾನು ನಿಮಗೆ ಶಾಪ ಕೊಡ್ತೀನಿ. ಇನ್ನು ನಾನು ಏನು ಅಂತ ಹೇಳೋಕಾಗತ್ತೆ, ನಿಮ್ಮ ಆಸೆ ಏನಿದೆಯೋ ಹಾಗೆ ಆಗ್ಲಿ. ಆರಾಧ್ಯರೇ, ಮಹಾದೇವ ನೀವು? ಆದ್ರೆ ಮಹಾದೇವ ನೀವು ಇಲ್ಲಿ? ಹೌದು, ನಾನೇ. ಇವತ್ತು ಒಂದು ವಿಶೇಷವಾದ ಕಾರಣದಿಂದ ನಾನು ದ್ವಾರಕಾಗೆ ಬರಬೇಕಾಯ್ತು. ನಿಮ್ಮ ಇಚ್ಛೆ ಏನು ಅಂತ ಹೇಳಿ. ಶ್ರೀಕೃಷ್ಣ ಅಶ್ವಮೇಧ ಯಾಗ ಮಾಡಿ ತಮ್ಮಲ್ಲಿರುವ ಶಕ್ತಿಯನ್ನ ಸಾಬೀತ್ ಮಾಡಬೇಕು.
ಯಾಕಂದ್ರೆ ಅವರೇನಾದ್ರೂ ಇದನ್ನ ಮಾಡದೇ ಇದ್ರೆ ಈ ಜಗತ್ತಲ್ಲಿ ಆವರಿಸಿರೋ ನಕಾರಾತ್ಮಕ ಶಕ್ತಿಗಳು ಈ ಜಗತ್ತಲ್ಲಿರುವ ಒಳ್ಳೇದನ್ನ ಕೊನೆ ಮಾಡಿಬಿಡುತ್ತೆ. ಏನಾದ್ರೂ ಈ ಶಕ್ತಿಗಳನ್ನ ಹೀಗೆ ಹರಡುದಕ್ಕೆ ಬಿಟ್ರೆ ಆಗ ಈ ಜಗತ್ತು ವಿನಾಶವಾಗೋದು ಶತಸಿದ್ಧ. ಅದನ್ನ ತಡೆಯೋದಕ್ಕಾಗಲ್ಲ. ಅದನ್ನ ಯಾರಾದ್ರೂ ತಡೆಯೋಕಾದ್ರೆ ಅದು ನಿಮ್ಮಿಂದ ಮಾತ್ರ. ಈಗ ನೀವು ತೀರ್ಮಾನ ತಗೋಬೇಕು, ನೀವು ಇದನ್ನ ಯಾವಾಗ ಮಾಡ್ತೀರಾ ಅನ್ನೋದು. ಅದ್ಭುತ. ಈ ವಿಷಯ ಹೇಳೋದಕ್ಕೆ ಸ್ವತಃ ನೀವೇ ದ್ವಾರಕಾಗ್ ಬಂದಿದ್ದೀರಾ. ಇದಕ್ಕೆ ನಾನು ಖಂಡಿತ ಗೌರವ ಕೊಡ್ತೀನಿ. ಒಂದ್ ವೇಳೆ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಬಂದು ನೀವ್ ಹೇಳಿದ ಮಾತನ್ನ ಅವ್ರೇನಾದ್ರೂ ಹೇಳಿದಿದ್ರೆ ನಾನು ಖಂಡಿತವಾಗ್ಲೂ ಅವ್ರ ಪೂರ್ತಿ ಮಾತನ್ನ ಕೇಳಿಸ್ಕೊತಿರ್ಲಿಲ್ಲ. ನಿಮಗ್ ಗೊತ್ತಿದೆ ಆರಾಧ್ಯರೆ, ನನ್ನನ್ನ ಕ್ಷಮಿಸಿ, ಆದ್ರೆ ಅಶ್ವಮೇಧ ಯಾಗನ ನಾನು ಮಾಡೋಕ್ಕಾಗಲ್ಲ. ನನಗೆ ಯಾವುದ್ರ ಬಗ್ಗೆ ಅನುಮಾನ ಇತ್ತು ಅದೇ ಆಯ್ತು. ನನಗೆ ಗೊತ್ತಿತ್ತು ನೀವು ನನ್ನ ಈ ಮಾತನ್ನ ಒಪ್ಕೊಳ್ಳೋದಿಲ್ಲ ಅಂತ. ಆದ್ರೆ ಎಲ್ಲಾ ದೇವತೆಗಳು ನನ್ನನ್ನ ಕೇಳ್ಕೊಂಡಿದ್ರು. ನಾನು ಈ ವಿಷಯನ ನಿಮಗೆ ತಿಳಿಸ್ಬೇಕು ಅಂತ ಇಲ್ಲಿಗ್ ಬಂದು ನಾನು ನನ್ನ ಜವಾಬ್ದಾರಿ ಮುಗಿಸಿದ್ದೀನಿ. ಇನ್ನು ನನಗೆ ಅಪ್ಪಣೆ ಕೊಡಿ ಪ್ರಭು. ಮಹಾದೇವರ ಮಾತನ್ನೇ ಒಪ್ಕೊಳ್ಳಲ್ವಾ ನೀನು ಕೃಷ್ಣ? ಇವತ್ತಿನವರೆಗೂ ಹೀಗಾಗಿರ್ಲಿಲ್ವಲ್ಲ. ಅಲ್ಲ, ನನ್ಗೆ ಇನ್ನೊಂದು ಅರ್ಥ ಆಗ್ತಿಲ್ಲ ಕೃಷ್ಣ. ಒಂದು ಅಶ್ವಮೇಧ ಯಾಗ ಮಾಡೋದಕ್ಕೆ ಸಮಸ್ಯೆ ಏನಿದೆ? ಬಹಳ ದೊಡ್ಡ ಸಮಸ್ಯೆ ಇದೆ ಅಣ್ಣ. ಈ ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಈ ಯಾಗದ ಸಂಕಲ್ಪವನ್ನ ಅರ್ಧಾಂಗಿಯ ಜೊತೆ ಮಾಡಬೇಕಾಗತ್ತೆ. ನನಗೆ 16,108 ಹೆಂಡತಿಯರಿದ್ದಾರೆ. ಇದರಲ್ಲಿ 8 ಪಟ್ಟದ ರಾಣಿಯರು. ನಾನು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆರಿಸ್ಕೋಬೇಕು ಅಣ್ಣ. ಅರ್ಧಾಂಗಿಯನ್ನ ಆರಿಸ್ಕೋಬೇಕು. ಅರ್ಧಾಂಗಿನಿ ಅಂದ್ರೆ ನಿಮ್ಮನ್ನ ಪೂರ್ಣವಾಗಿಸೋಳು. ಹಾಗೆ ನಿನಗೆ ಚೆನ್ನಾಗಿ ಗೊತ್ತಿದೆ, ಈ ಜಗತ್ತಿನಲ್ಲಿ ಯಾರಾದ್ರೂ ಕೃಷ್ಣನ ಪೂರ್ಣವಾಗಿಸೋರಿದ್ದಾರೆ ಅಂದ್ರೆ ಅದು ಕೇವಲ ರಾಧಾ ಮಾತ್ರ. ಆದ್ರೆ ಈ ಜಗತ್ತಿನಲ್ಲಿ ಸಂಸಾರದ ವಿಧಿಯ ಪ್ರಕಾರ ರಾಧಾ ನನ್ನ ಅರ್ಧಾಂಗಿ ಅಲ್ಲ. ಇದೇ ಕಾರಣದಿಂದ ನಾನು ಅಶ್ವಮೇಧ ಯಾಗವನ್ನ ಮಾಡೋಕ್ಕಾಗಲ್ಲ. ಶ್ರೀಕೃಷ್ಣ ಕೂಡ ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಈಗ ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಮಹಾದೇವ. ಈಗ ಶ್ರೀಕೃಷ್ಣ ನನ್ನ ಮಾತಿಗೂ ಒಪ್ಪಲಿಲ್ಲ ಅಂದ್ರೆ ಇನ್ನು ಉಳಿದಿರೋದು ಒಂದೇ ದಾರಿ, ಶ್ರೀಕೃಷ್ಣನನ್ನ ಇದಕ್ಕೆ ಒಪ್ಸೋರು. ಒಬ್ರಿದ್ದಾರೆ, ಅವರ ಕೋರಿಕೆಯನ್ನ ಸ್ವತಃ ಶ್ರೀಕೃಷ್ಣ ಕೂಡ ತಿರಸ್ಕಾರ ಮಾಡಕ್ಕಾಗಲ್ಲ. ಶ್ರೀಕೃಷ್ಣ ಸದಾಕಾಲ ತಮ್ಮ ಲೀಲೆಗಳಿಂದ ಇಡೀ ಜಗತ್ತಿಗೆ ಆಶ್ಚರ್ಯ ಕೊಡ್ತಾ ಇದ್ರು. ಆದ್ರೆ ಅವರಿಗೊಬ್ಬ ಭಕ್ತ ಇದ್ದಾರೆ. ಅವರು ಕೃಷ್ಣನ ಹಾಗೆ ಬೇರೆ ಕಲೆಗಳ ಜೊತೆ ಜೊತೆಗೆ ಮಾತುಗಾರಿಕೆಯಲ್ಲೂ ಬಹಳ ಸಮರ್ಥರಾದವರು. ನನಗೆ ನಂಬಿಕೆ ಇದೆ ಶ್ರೀಕೃಷ್ಣ ತಮ್ಮ ಈ ಭಕ್ತನ ಕೋರಿಕೆಯನ್ನ ತಿರಸ್ಕರಿಸೋದಕ್ಕಾಗಲ್ಲ. ಯಾರು ಆ ಭಕ್ತ ಮಹಾದೇವ? ನಾರದ, ದೇವರ್ಷಿ ನಾರದ. ನಾರಾಯಣ ನಾರಾಯಣ. ಏನೋ ಗಂಭೀರವಾದ ಸಮಸ್ಯೆ ಇರೋ ಹಾಗಿದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಸ್ವತಃ ಮಹಾದೇವ ನನ್ನನ್ನ ನೆನಪು ಮಾಡಿಕೊಂಡಿದ್ದಾರೆ. ಹೌದು ನಾರದರೆ, ಸಮಸ್ಯೆ ಬಹಳ ಗಂಭೀರವಾದ್ದೆ. ಅದಕ್ಕೆ ನಿಮ್ಮನ್ನ ಮುಂದೆ ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಪ್ರಣಾಮಗಳು ದೇವರ್ಷಿ ನಾರದರೆ, ಕೈಲಾಸಕ್ಕೆ ನಿಮಗೆ ಸ್ವಾಗತ. ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ನಿಮ್ಮನ್ನ ಕೈಲಾಸಕ್ಕೆ ಕರೆಸಿರೋದು. ನಾರಾಯಣ ನಾರಾಯಣ, ಸ್ವತಃ ಮಹಾದೇವ ನನ್ನ ನೆನಪು ಮಾಡಿಕೊಂಡಿದ್ದಾರೆ. ಅಪ್ಪಣೆ ಆಗ್ಲಿ ಮಹಾದೇವ, ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿದೆ? ನಿಮ್ಮನ್ನ ಒಂದು ವಿಶೇಷ ಕಾರಣಕ್ಕೋಸ್ಕರ ಇಲ್ಲಿಗೆ ಕರೆಸಿರೋದು. ಅಲ್ಲದೆ ಈ ಕೆಲಸ ನಾರಾಯಣನಿಗೆ ಸಂಬಂಧಪಟ್ಟಿರುವಾಗ ಬೇರೆ ಯಾರನ್ನಾದ್ರೂ ಹೇಗೆ ಕರೆಸೋದಕ್ಕಾಗತ್ತೆ? ಯಾಕಂದ್ರೆ ನೀವೇ ತಾನೇ ನಾರಾಯಣನ ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿರೋದು, ಅವ್ರ ಮೇಲೆ ಬಹಳ ಹೆಚ್ಚು ಭಕ್ತಿ ಇಟ್ಕೊಂಡಿದ್ದೀರಾ. ಈ ಸಮಯದಲ್ಲಿ ನಾರಾಯಣನಿಗೆ ಸಹಾಯ ಆಗ್ಬೇಕು ಅಂದ್ರೆ ನೀವೊಬ್ರೆ ನಾರಾಯಣನಿಗೆ ಸಹಾಯ ಮಾಡೋಕ್ಕಾಗೋದು. ನಾರಾಯಣ ನಾರಾಯಣ, ನಾನಾದ್ರೂ ನಾರಾಯಣನಿಗೆ ಏನ್ ಸಹಾಯ ಮಾಡಕ್ಕಾಗತ್ತೆ? ನಮ್ಮ ನಾರಾಯಣ ಎಲ್ಲವನ್ನೂ ಅವರೇ ನೋಡ್ಕೋತಾರೆ. ನನ್ನಂಥ ಭಕ್ತನ ಅವಶ್ಯಕತೆ ಅವ್ರಿಗೆ ಯಾಕೆ ಬೇಕಾಗುತ್ತೆ ಮಹಾದೇವ?
ದೇವರ್ಷಿಗಳೇ, ನಿಮ್ಮ ಮಾತು ಸರಿಯಾಗಿದೆ. ಆದರೆ ಕೆಲವು ಸಲ ಅವರಿಗೂ ನಮ್ಮ ಸಹಾಯದ ಅವಶ್ಯಕತೆ ಇರುತ್ತೆ. ಹಾಗೆ ನೀವು ನಿಮ್ಮನ್ನ ಕಡಿಮೆ ಅಂದ್ಕೋಬೇಡಿ. ನೀವೇನು ಸಾಧಾರಣ ಭಕ್ತರಲ್ಲ. ನಿಮ್ಮ ಭಕ್ತಿಯಿಂದ ನಿಮಗೆ ಅಪೂರ್ವವಾದ ಶಕ್ತಿ ಸಿಕ್ಕಿದೆ. ನಾನು ಹೇಳೋದಿಷ್ಟೇ, ನಿಮಗೆ ನಾರಾಯಣನ ಮೇಲೆ ಎಷ್ಟು ನಿಷ್ಠೆ ಇದೆ ಅಂದ್ರೆ, ನೀವು ನಾರಾಯಣನಿಗೆ ಸಹಾಯ ಮಾಡೋದಿಕ್ಕೆ ಸ್ವತಃ ನಾರಾಯಣನನ್ನೇ ಕೇಳ್ಕೋಬೇಕಾಗುತ್ತೆ. ಆದರೂ ನೀವು ಹಿಂದೆ ಸರಿಯೋದಿಲ್ಲ. ನಾರಾಯಣ ನಾರಾಯಣ, ಆದ್ರೆ ಇದನ್ನ ಹೇಳಿ ಮಹಾದೇವ, ನಾನ್ ನನ್ನ ಪ್ರಭು ಹತ್ರ ಏನ್ ಕೇಳ್ಕೋಬೇಕಾಗಿದೆ? ನಾನ್ ನಿಮಗೆ ಎಲ್ಲಾನು ವಿವರವಾಗಿ ಹೇಳ್ತೀನಿ ದೇವರ್ಷಿಗಳೇ. ಆದ್ರೆ ನಾನ್ ನಿಮಗಿದನ್ನ ಹೇಳೋದಕ್ಕೂ ಮೊದಲು ನೀವು ನನಗೆ ಒಂದ್ ಮಾತು ಕೊಡ್ಬೇಕು. ನಾರಾಯಣ ನಾರಾಯಣ, ಎಂಥ ಮಾತು ಮಹಾದೇವ? ನಿಜ ಏನು ಅಂತಂದ್ರೆ, ಈ ಕಾರ್ಯವನ್ನ ನಾರಾಯಣ ಮೊದಲೇ ನಮ್ಮೆಲ್ಲರಿಗೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾವ್ ಇದನ್ನ ಯೋಚನೆ ಮಾಡಿದ್ವಿ. ನಮಗಾಗಲ್ಲ ಅಂದ್ರೆ ಏನಾಗತ್ತೆ? ದೇವರಿಷಿ ನಾರದರಿಗೆ ಇಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾರಾಯಣ ತಮ್ಮ ಪರಮ ಭಕ್ತನಿಗೆ ಆಗಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೆನಪಿರ್ಲಿ ದೇವರ್ಷಿ, ಎಲ್ಲಿವರೆಗೆ ನಾರಾಯಣ ಈ ಕೆಲ್ಸಕ್ಕೆ ಒಪ್ಪಿಗೆ ಕೊಡೋದಿಲ್ವೋ ಅಲ್ಲಿವರೆಗೂ ನೀವು ನಾರಾಯಣನಿಗೆ ಈ ವಿಷಯದ ಬಗ್ಗೆ ಏನೂ ಹೇಳಬಾರ್ದು. ಹಾಗಂತ ಮಾತು ಕೊಡಿ. ನಾರಾಯಣ ನಾರಾಯಣ, ನಾನು ನಿಮ್ಮ ಮಾತಿಗೆ ಒಪ್ಕೊಳ್ತೀನಿ. ಆದ್ರೆ ಯಾವ ಕೆಲ್ಸಕ್ಕೆ ಸ್ವತಃ ಕೃಷ್ಣನೇ ಒಪ್ಕೊಂಡಿಲ್ವೋ, ಇನ್ನು ಆ ಕೆಲ್ಸಕ್ಕೆ ನಾನ್ ಹೇಗೆ ಒಪ್ಕೊಳಕಾಗುತ್ತೆ ಹೇಳಿ. ಮಹಾದೇವ, ಇದರಿಂದ ನನ್ನ ಬಿಟ್ಟು ಬಿಟ್ರೆ ಒಳ್ಳೇದು. ರಾಧಾ, ಈಗ್ಲಾದ್ರೂ ಹೇಳು, ನೀನ್ ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಒಟ್ಟಿಗೆ ಸೇರಿಸಿದ್ಯಾ? ರಾಧಾ, ನೀನ್ ಹೇಳಿದ್ದು ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ, ಆದ್ರೂ ಹೇಳ್ತಾ ಇಲ್ಲ. ಏನ್ ವಿಷಯ ಹೇಳು, ಪೂಜೆ ಸಮಯ ಮೀರ್ ಹೋಗ್ತಾ ಇದೆ. ನಾನ್ ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸಿದೀನಿ ಅಂದ್ರೆ, ಕೃಷ್ಣನ ಜನ್ಮದಿನ ಹತ್ರ ಬರ್ತಾ ಇದೆ, ಮತ್ತೆ ನಾನು ಅವನಿಗೋಸ್ಕರ ಏನಾದ್ರೂ ವಿಶೇಷವಾದನ್ ಮಾಡ್ಬೇಕು. ನಾನು ಈ ಸಲ ಕೃಷ್ಣನಿಗೆ ಎಂಥ ಉಡುಗೊರೆ ಕೊಡ್ಬೇಕು ಅಂದ್ರೆ, ಅದರಿಂದ ಅವನಿಗೆ ಆಶ್ಚರ್ಯ ಆಗ್ಬೇಕು. ಹಾಗೆ ಅವನ್ ಹುಟ್ಟಿದ ಹಬ್ಬನ ಎಷ್ಟು ದಿವ್ಯವಾಗಿ ಭವ್ಯವಾಗಿ ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಆನಂದ ಆಗ್ಬೇಕು. ಆದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ, ಅಂತ ಯಾವ ಉಡುಗೊರೆ ಇದೆ ಅಷ್ಟು ವಿಶೇಷವಾಗಿರೋದು, ಅದರಿಂದ ಅವನ ಆಶ್ಚರ್ಯ ಆಗುವಂತದ್ದು? ಅದಕ್ಕೆ ನಾನ್ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಈ ಜನ್ಮಾಷ್ಟಮಿ ದಿನ ರಾಧಾಳಿಗೆ ಸಂತೋಷ ಕೊಡಬೇಕು ಅಂತ ಇದ್ದೀನಿ. ಅವಳ ಎಲ್ಲ ಆಸೆಗಳನ್ನು ಪೂರ್ತಿ ಮಾಡಬೇಕು ಅನ್ಕೊಂಡಿದ್ದೀನಿ. ಯಾರಿಗ್ ಗೊತ್ತು, ಈ ದ್ವಾರಕಾದಲ್ಲಿ ರಾಧಾಳ ಜೊತೆ ನನ್ನ ಜನ್ಮಾಷ್ಟಮಿ ಮತ್ತೆ ಆಗತ್ತೋ ಇಲ್ವೋ. ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ ಕೃಷ್ಣ? ನನಗನ್ನಿಸ್ತಿರೋದು ಏನು ಅಂದ್ರೆ, ಬಹುಶಃ ದ್ವಾರಕಾದಲ್ಲಿ ರಾಧಾಳ ಜೊತೆ ಈ ಜನ್ಮಾಷ್ಟಮಿ ಕೊನೆಯ ಜನ್ಮಾಷ್ಟಮಿ ಕೂಡ ಆಗಬಹುದೇನೋ. ಅಗ್ನಿ ನಾಲ್ಕನೇ ತತ್ವ, ಎಲ್ಲಕ್ಕಿಂತ ಮುಖ್ಯವಾದ್ದು, ಅದಕ್ಕಿಂತ ಹೆಚ್ಚು ಭಯಾನಕವಾದ್ದು. ಯಾವಾಗ್ಲಾದ್ರೂ ಅಗ್ನಿ ಮಿತವಾಗಿ ಒಲೆಯ ಮೇಲೆ ಉರಿತಾ ಇರೋದನ್ನ ನೋಡಿದಿರ? ಈ ಅಗ್ನಿ ನಮಗೆ ಆಹಾರವನ್ನ ಬೇಯಿಸಿಕೊಡುತ್ತೆ, ಅದರಿಂದ ನಮಗೆ ಶಕ್ತಿ ಸಿಗತ್ತೆ. ಆದ್ರೆ ಇದೇ ಅಗ್ನಿ ಯಾವಾಗ್ಲಾದ್ರೂ ಗೊಂದಲ ಆದಾಗ, ಹಿಡಿತ ತಪ್ಪೋದಾಗ ಕಾಡಿನ ಬೆಂಕಿ ಆಗೋಗುತ್ತೆ, ಆಗ ದೊಡ್ಡ ವಿನಾಶವನ್ನೇ ಮಾಡಿಬಿಡುತ್ತೆ. ನಿಮ್ಮ ಒಳಗಿರೋ ಶಕ್ತಿನೇ ಇದೇ ಅಗ್ನಿ. ಇದು ಶಕ್ತಿನೂ ಕೂಡ, ಇದೇ ಕ್ರೋಧನೂ ಕೂಡ. ಇದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಈಗ ಒಬ್ಬ ವ್ಯಕ್ತಿ ತನ್ನ ಒಳಗಿರೋ ಧೈರ್ಯವನ್ನ ಶಕ್ತಿಯ ರೂಪದಲ್ಲಿ ಉಪಯೋಗಿಸ್ಕೊಂಡ್ರೆ ಅವನಲ್ಲಿ ಬೆಳವಣಿಗೆಯೂ ಆಗಬಹುದು, ಅಭಿವೃದ್ಧಿಯೂ ಆಗಬಹುದು. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ತನ್ನೊಳಗಿರೋ ಶಕ್ತಿಯನ್ನ ವಿನಾಶದ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಆಗ ಖಂಡಿತವಾಗ್ಲೂ ಮಹಾ ವಿನಾಶವನ್ನೇ ಮಾಡಬಹುದು, ಅದರಲ್ಲಿ ನಾಶ ಆಗೋದು ಖಂಡಿತ ಅವನೇ. ಎಷ್ಟೋ ವರ್ಷಗಳ ಹಿಂದೆ ಇಂಥದ್ದೇ ಅಗ್ನಿಯಿಂದ ಈ ಸುಂದರವಾದ ಭೂಮಿ ಹುಟ್ಕೊಂಡಿತ್ತು. ಹಾಗೆ ವರ್ಷಗಳ ಹಿಂದೆ ಇದೇ ಅಗ್ನಿಯಿಂದ ಜಗತ್ತಿನ ಎಲ್ಲ ಜೀವಿಗಳು ಮರೆಯಾಗಿ ಹೋಗಿತ್ತು. ಈಗ ನೀವು ನಿಮ್ಮೊಳಗಿರೋ ಶಕ್ತಿಯಿಂದ ನಿರ್ಮಾಣ ಮಾಡಬೇಕು ಅಂತಿದ್ದೀರೋ ಅಥವಾ ವಿನಾಶ ಮಾಡಬೇಕು ಅಂತಿದ್ದೀರೋ, ತೀರ್ಮಾನ ನಿಮ್ಮದೇ ಆಗಿರುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.